प्रभूतवादान् निरस्य कृतवान् प्रवितत्ववादं सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवग्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां ॐ ससर्वसुरविप्रेन्द्रः तपश्च बलमक्षयम् अवाप्यवृधे नित्यं दर्पात् दैत्यच्छति शचीमपि ससर्वसुरविप्रेन्द्र तपश्च बलम् अक्षयम् अवाप्य ನಹುಶನಿಗೆ ದೇವತೆಗಳು ವರವನ್ನೇ ಇತ್ತಿದ್ರು. ನೀನು ಬೇಕಾದ ಸುಖವನ್ನ ಅಂದ್ರೆ ಬೇಕಾದ ಬಲವನ್ನ ಎದುರುಗಡೆ ಯಾರೇ ನಿಂತಿದ್ರು ಕೂಡ ಅವರಿಂದ ನೀನು ಪಡೆಯುವುದು ಸಾಧ್ಯ ಆಗುತ್ತೆ. ಇದಲ್ಲಿ ಯಾಕೆ ಕೊಟ್ಟಿದ್ರು ಅಂದ್ರೆ ಲೋಕಪತಿಯಾಗಿ ಒಬ್ಬ ಬೆಳೆಯುವಾಗ ಅವನಿಗೆ ಯಾವುದೇ ಕೊರತೆ ಉಂಟಾಗಬಾರ್ದು, ಎಲ್ಲಿಯೂ ಆತ ಹಿಂದೆ ಸರಿಯಬಾರ್ದು ಅನ್ನುವ ಕಾರಣಕ್ಕಾಗಿ ಅದನ್ನೇ ಅಲ್ಲಿ ನಿರೂಪಣೆ ಮಾಡ್ತಾ ಚಕ್ಷುಷಾಂ ಯಂ ಪ್ರಪಶ್ಯಾಮಿ ಪ್ರಾಣಿನಾಂ ಪ್ರತಿವೀಪತೆ ತಸ್ಯ ತೇಜೋ ಹರಿಷ್ಯಾಮಿ ತದ್ಯ ದೃಷ್ಟೇರ್ ಬಲಂ ಮಮ ಅಂತ ವನಪರ್ವದಲ್ಲಿ ಸ್ವತಃ ನಹುಶನೇ ಹೇಳಿಕೊಳ್ಳುವ ಮಾತಿದೆ. ಇದು ದೇವತೆಗಳ ಅನುಗ್ರಹದಿಂದ ಕಣ್ಣಿನಿಂದಲೇ ಎದುರುಗಡೆಯವರ ತೇಜಸ್ಸನ್ನ ಹರಿಸುವ ಶಕ್ತನಾಗ್ತೇನೆ. ದೇವತೆಗಳು, ದಾನವರು, ಋಷಿಗಳು, ಯಕ್ಷರು, ರಕ್ಷರು, ಪಿತೃಗಳು, ಗಂಧರ್ವರು ಇವರು ಎಲ್ಲರೂ ನನ್ನ ವಿಷಯಕ್ಕೆ ಗೋಚರವಾದೊಡನೆ ನಾನು ಇನ್ನಷ್ಟು ಬಲಿಷ್ಠನಾಗ್ತೇನೆ. ಇದನ್ನ ಧರ್ಮವನ್ನು ನಡೆಸುವುದಕ್ಕೋಸ್ಕರ ದೇವತೆಗಳು ಅವನಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅದು ಕೆಲವು ಕಾಲ ಚೆನ್ನಾಗಿ ನಡೆಯಿತು. ಆದರೆ ಎಲ್ಲ ಸುರ, ವಿಪ್ರ, ಇಂದ್ರ, ವಿಪ್ರೇಂದ್ರ ಮೊದಲಾದ ಋಷಿಗಳ ತಪಸ್ಸನ್ನ ಅಕ್ಷಯವಾದ ಬಲವನ್ನ ಅವಾಪ್ಯ ಪಡೆದು ಅವೃದೇ ಬೆಳೆದು ನಿಂತನು. ಅದು ಮುಂದುವರಿತಾ ದರ್ಪದಿಂದ ಐಚ್ಛತ್ ಶಚಿಮಪಿ, ಆ ದರ್ಪದಿಂದ ಶಚಿಯನ್ನು ಕೂಡ ಅಪೇಕ್ಷಿಸಿದ. ಸ ಇಂದ್ರವಚನಾಚ್ಚಚ್ಯಾ ಮಹರ್ಷಿಗಣ ವಾಹನೇ ನಿಯುಕ್ತೋ ವಂಚನಾ ಏವ ವಾಹಯಾಮಾಸ ನಾನ್ ಋಷೀನ್ ತಾನ್ ಋಷೀನ್ ವಾಹಯಾಮಾಸ. ಇಂದ್ರನ ವಚನಕ್ಕೆ ಅನುಗುಣವಾಗಿ ಅಂದರೆ ಶಚಿಯನ್ನು ಬಯಸಿದಾಗ ಬೃಹಸ್ಪತ್ಯಾಚಾರ್ಯರು ಶಚಿಗೆ ಕುರಿತು ಈ ಮಾತು ಹೇಳಿದಾಗ ಶಚಿ ಕಂಗಾಲಾಗ್ತಾಳೆ, ಏನ್ ಮಾಡುದು ಅಂತ. ಸ್ಥಾನಕ್ಕೆ ಬಂದಿರಬಹುದು, ಆ ಸ್ಥಾನದ ಜವಾಬ್ದಾರಿಯನ್ನು ಹೊರುವುದಕ್ಕೆ ಬೇಕಾದ ಅಗತ್ಯಗಳನ್ನು ಪೂರೈಸಬಹುದು. ಇದೇನು ಬೇಕಾದ ವಸ್ತು ಅಲ್ಲ ನಿಜವಾಗಿ ಅಧಿಕಾರ ನಡೆಸಲಿಕ್ಕೆ. ಆದ್ರೆ ವ್ಯವಸ್ಥೆಯ ದೃಷ್ಟಿಯಿಂದ ಪ್ಯಾಕೇಜ್ ಅಂತ ಬಂದಾಗ ಇಂದ್ರನ ಎಲ್ಲ ಜವಾಬ್ದಾರಿಗಳಲ್ಲಿ ಇಂದ್ರನಿಗೆ ಶಚಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಾನು ನೋಡ್ಕೊಳ್ತೇನೆ ಅನ್ನುವ ಕುಹಕ ವಾದವನ್ನ ಮುಂದಿಟ್ಟುಕೊಳ್ಳುವ ಹಾಗೆ ನಡೆದು ಹೋಗ್ತಾ ಇದೆ. ಅದರಿಂದಾಗಿ ಏನ್ ಮಾಡ್ಬೇಕು ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ. ಕೂಡ್ಲೇ ಅಗ್ನಿಯನ್ನ ಕಳುಹಿಸಿ ಬೃಹಸ್ಪತ್ಯಾಚಾರ್ಯರು ಇಂದ್ರ ಎಲ್ಲಿದ್ದಾನೆ ಅಂತ ತಿಳಿದು ಅಲ್ಲಿಂದ ಸುದ್ದಿ ಮರಳಿ ತಂದು ಬೃಹಸ್ಪತ್ಯಾಚಾರ್ಯರಿಗೆ ಒಪ್ಪಿಸಿದ. ಬೃಹಸ್ಪತ್ಯಾಚಾರ್ಯ ಅದನ್ನ ಶಚಿಗೆ ಹೇಳಿದಾಗ ಶಚಿ ಅಂತೆಯೇ ಮಹರ್ಷಿಗಣ ವಾಹನೇ ನಿಯುಕ್ತ, ಮಹರ್ಷಿಗಳ ಗುಂಪಿನಲ್ಲಿ ನೀನು ಅವರನ್ನ ಮೇನೆಯಲ್ಲಿ ಜೋಡಿಸಿ ಅದರಲ್ಲಿ ಕುಳಿತು ಬಂದ್ರೆ ಒಪ್ಪಿಕೊಳ್ಳುತ್ತೇನೆ. ಇದು ವಂಚನಾಯೈವ ವಾಹಯಾಮಾಸ ತಾನ್ ಋಷೀನ್. ತಾನ್ ಋಷೀನ್ ಆ ಋಷಿಗಳನ್ನ ಹೆಗಲು ಕೊಡುವಂತೆ ಮಾಡಿದ್ದು ನಹುಶನ ವಂಚನೆಗಾಗಿಯೇನೆ. ಯಾಕೆಂದ್ರೆ ಅವನು ಒಂದು ಆ ಮಾತು ಹೇಳಿದಾಗ ಇಲ್ಲ ಇಲ್ಲ ಋಷಿಗಳನ್ನೆಲ್ಲ ನಾನು ವಾಹನದಲ್ಲಿ ಕೂಡಿಸುವುದಿಲ್ಲ,
ನನಗೇನು ಬೇಡ ಅಂತ ಹೇಳಿದ್ದಿದ್ರೆ ಅವನಿಗೆ ಎದ್ದು ಬಿಡ್ತಿದ್ದ. ಬೇಕು ಅನ್ನೋ ಒಂದು ಹಠ ಇದ್ದಾಗ ಏನು ಇದರ ಹಿಂದಿನ ತೊಂದರೆ ಅನ್ನುವುದು ಆತ ಗುರುತಿಸದೆ ಅದರಲ್ಲೇ ಕುಳಿತು ಬಂದ. ಇಂದ್ರನ ವಚನದಿಂದ ಪ್ರೇರಿತಳಾದ ಶಚಿಯ ಮಾತು ಮಹರ್ಷಿಗಳನ್ನ ವಾಹನಕ್ಕಾಗಿ ಜೋಡಿಸಿ ಕರೆತರಬೇಕು ಅನ್ನುವ ವ್ಯವಸ್ಥೆಯಲ್ಲಿ ನಿಯುಕ್ತನಾದ ನಹುಶನು ತನ್ನ ವಂಚನೆಗಾಗಿಯೇನೆ ಆ ಋಷಿಗಳನ್ನ ವಾಹನವನ್ನಾಗಿಸಿಕೊಂಡ. ಸಶಚಿ ಪ್ರತಿಷೇಧಾರ್ಥಂ ಅಗಸ್ತ್ಯೇನ ಮಹಾತ್ಮನ ವೇದ ಪ್ರಾಮಾಣ್ಯ ವಿಷಯೇ ಪೃಷ್ಟೋ ನೇತ್ಯಾಹ ಮೂಢತಿ ಪ್ರಮಾಣಮಿತಿ ತೇನೋಕ್ತ ಶೂರ ಶಿರಸ್ಯೇನಂ ಪದಾಹನತ್. ಸಹ ಶಚಿ ಪ್ರತಿಷೇಧಾರ್ಥಂ ಶಚಿಯನ್ನ ಬಯಸುವುದು ತಪ್ಪು ಅನ್ನುವುದನ್ನು ತಿಳಿಸುವುದಕ್ಕಾಗಿ ಮಹಾತ್ಮನ ಅಗಸ್ತ್ಯೇನ ಮಹಾತ್ಮರಾದ ಅಗಸ್ತ್ಯರು ಕೇಳಿದ ವೇದ ಪ್ರಮಾಣವು ಸರಿಯೋ ಅಪ್ರಮಾಣವೋ ವೇದ ಪ್ರಮಾಣ ಅನ್ನೋದನ್ನ ನೀನು ಒಪ್ತಿ ಅಂತಾದ್ರೆ ನೀನೀಗ ಮಾಡ್ತಾ ಇರುವ ಕೆಲಸ ತಪ್ಪು. ವೇದಗಳನ್ನ ಧರ್ಮದ ನೆಲೆಗಾಗಿ ಪ್ರಮಾಣ ಅಂತ ಒಪ್ಪುದಾದ್ರಿಂದ ನೀನ್ ಮಾಡ್ತಾ ಇರು ತಪ್ಪು ಅಂತ. ಅವನು ಅದನ್ನ ಕೇಳಿದ ತಕ್ಷಣ ಪ್ರಮಾಣ ಅಂತ ಒಪ್ಪಿಬಿಟ್ರೆ ನಾನ್ ಮಾಡ್ತಾ ಇರುವುದನ್ನ ನಾನೇ ತಪ್ಪು ಅಂತ ಒಪ್ಪಿಕೊಂಡಾಗುತ್ತೆ ಅನ್ನೋ ದೃಷ್ಟಿಯಿಂದ ನ ಇತ್ಯಾಹ ಮೂಢತಿ ನ ವೇದಗಳು ಪ್ರಮಾಣ ಅಲ್ಲ ಅಂತ ಹಠಕ್ಕೆ ಬಿದ್ದವನಂತೆ ಒಪ್ಪುವುದಿಲ್ಲ ಅಂತೆಂದು ಬಿಟ್ಟ. ನೇತ್ಯಾಹ ಪ್ರಮಾಣಂ ಪ್ರಮಾಣಮಿತಿ ತೇನೋಕ್ತ. ಆಗ ಅಗಸ್ತ್ಯರು ಇದು ಪ್ರಮಾಣವೇ, ನೀನ್ ಹೇಗ್ ಪ್ರಮಾಣ ಅಲ್ಲ ಅಂತ ಹೇಳ್ತಿ. ಆಗ ಅವರು ಸ್ವಲ್ಪ ಹಠ ಮಾಡಿ ಪ್ರಮಾಣ ಹೌದು ಅಂತ ಸಾಧಿಸಿದ್ದನ್ನ ತಡಿಲಿಕ್ಕಾಗ್ಲಿಲ್ಲ. ಶಿರಸಿ ಏನಂ ಪದ ಅಹನತ್, ಕೂಡ್ಲೆ ಕಾಲಿನಿಂದ ಜಾಡಿಸಿ ಒದ್ದ ಅಗಸ್ತ್ಯರ ತಲೆಗೆ. ಅಂದ್ರೆ ಮೇನೆಯಿಂದ ಹೊರಗಡೆ ಅವರು ಹೆಗಲ ಮೇಲೆ ಕೊಟ್ಟಿದ್ದಾರೆ ಕೋಲನ್ನ, ಅದರ ಮೇಲೆ ಇವನು ಕೂತಿದ್ದಾನೆ. ಕೂತವನು ಒಳಗಿನಿಂದ ಆ ಡೇರೆ ಒಳಗೆ ಕೂತವನು ಕಾಲನ್ನು ಹೊರಕ್ಕೆ ಚಾಚಿ ಅವರ ತಲೆಗೆ ಕಾಲಿನಿಂದ ಒದ್ದ. ಎಷ್ಟೇ ಕೋಪ ಬಂದ್ರು ಅದಕ್ಕೆ ಸಾಮಾನ್ಯವಾಗಿ ಅಭ್ಯಾಸ ಏನಿರುತ್ತೋ ಅದು ಎಲ್ಲ ಕಡೆ ಕೆಲಸ ಮಾಡುತ್ತೆ. ಎಲ್ಲವನ್ನು ಹೊಡೆದು ಮಾತಾಡಿಸುವುದು, ಸಿಟ್ಟು ಬಂದು ಮಾತಾಡಿಸುವುದು ಅನ್ನೋದಿದ್ದಾಗ ಅದು ನಾವು ಎಲ್ಲಿ ಆ ಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದೇವೆ ಅಂತ ಗೊತ್ತಾಗುದಿಲ್ಲ. ಆ ಚಟುವಟಿಕೆ ಆ ತಕ್ಷಣವೇ ಆ ಕಾರ್ಯದಲ್ಲಿ ಅದು ಸ್ಪಷ್ಟವಾಗಿ ಹೊರಕ್ಕೆ ಚೆಲ್ಲುತ್ತೆ, ಗೊತ್ತಾಗದೆ ಕ್ರಿಯೆ ನಡೆದು ಹೋಗುತ್ತೆ. ಆ ಅಹಂಕಾರದಿಂದ ಬೇರೆ ವಿಷಯದಲ್ಲೆಲ್ಲ ಕಾಲು ಜಾಡಿಸುವುದು, ಕೈ ಬಾರಿಸುವುದು ಇತ್ಯಾದಿ ಕಾರ್ಯಗಳು, ಋಷಿಗಳನ್ನೂ ನೋಡದೆ ಕಾಲು ಜಾಡಿಸಿ ಪದ ಅಹನತ್ ಕಾಲಿನಿಂದಲೇ ಒದ್ದ. ತದಾ ಭೃಗುಂ ತಸ್ಯ ಜಟಾ ಸುಲೀನಂ ಕದಾಪಿ ತಸ್ಯಾ ಕ್ಷಿಪಥನ್ ನಯಾತಂ ಆವಿಶ್ಯ ಕಂಜ ಪ್ರಭವ ಶಶಾಪ ವ್ರಜಾಶು ಪಾಪ ಜಗರತ್ವಮೇವ. ಆಗ ಭೃಗುವನ್ನ ಸೇರಿಕೊಂಡಿದ್ದ ಅವನ ಒಳಗಿನ ಚತುರ್ಮುಖ ತದಾ ಇಲ್ಲಿ ಭೃಗು ಮತ್ತು ಚತುರ್ಮುಖ ಇಬ್ರು ಭೃಗುವನ್ನ ಸೇರಿಕೊಂಡ ಚತುರ್ಮುಖ ಅಗಸ್ತ್ಯರ ಜಟೆಯಲ್ಲಿ ಸೇರಿಕೊಂಡಿದ್ದ ಭೃಗು ಇವರಿಬ್ರು ಸೇರಿಕೊಂಡು ಅವನಿಗೆ ಶಿಕ್ಷೆ ಕೊಟ್ರು. ಆದ್ರೆ ಅವರು ತಸ್ಯ ಅಕ್ಷಿಪತಂನ ಯಾತಂ ಜಟೆಯಲ್ಲಿ ಭೃಗು ಕಾಣಿಸಿಕೊಳ್ಳಿಲ್ಲ. ನ ಕದಾಪಿ ಜಟಾಸು ಲೀನಂ, ಯಾವಾಗಲೂ ಲೀನರಾಗಿಯೇ ಮರೆಯಾಗಿಯೇ ಇದ್ದವರು, ಕಣ್ಣಿಗೆ ಬೀಳದೆ ಇದ್ದವರು. ಕಂಜಪ್ರಭವ ಆವಿಶ್ಯ ಕಂಜಪ್ರಭವ, ಕಂಜಪ್ರಭವ ಅಂತ ಚತುರ್ಮುಖನಿಗೆ ಹೆಸರು. ಕಂಜ ಅಂದ್ರೆ ಕಂಜಾಕ್ಷಿ ಅಂತೆಲ್ಲ ಕರೀತಾರೆ ಕಮಲ. ಕಮಲದಲ್ಲಿ ಹುಟ್ಟಿದಂತಹ ಚತುರ್ಮುಖ ಆವಿಶ್ಯ ಯಾರನ್ನು ಭೃಗುವನ್ನ ಪ್ರವೇಶಿಸಿ ಅಗಸ್ತ್ಯರ ಜೊತೆಯಲ್ಲಿ ಕೂತು ಶಪಿಸಿದ. ಶಶಾಪ ವ್ರಜ ಆಶು ಪಾಪ, ಹೇ ಪಾಪನೇ ಪಾಪಿಷ್ಠನೇ ಅಜಗರತ್ವಂ ಏವ ವ್ರಜ, ಹೇಗೆ ಅಹಂಕಾರದಿಂದ ಮದಿಷ್ಠನಾಗಿ ಎಲ್ಲವೂ ಕೂಡ
ಕುಳಿತಲ್ಲಿಗೆ ತನ್ನಲ್ಲಿಗೆ ಬರಬೇಕು ಅಂತ ಹಠ ಮಾಡಿ ಅಂದ್ರೆ ಪ್ರಾಣಿಗಳ ರೀತಿ ವರ್ತಿಸಿದ ನಿನಗೆ ಹೆಬ್ಬಾವಿನ ಬದುಕು ನಿನ್ನದಾಗಲಿ ಅಂತ ಶಪಿಸಿ ಅವನನ್ನ ಕೆಳಕ್ಕೆ ತಳ್ಳಿದ್ರು. ಷಷ್ಠೇ ಕಾಲೇ ಯಸ್ತ್ವಯಾ ಸಾಧಿತ ಸ್ಯಾತ್ ತತೇ ವಶಂ ಯಾತು ಬಲಾಧಿಕೋಪಿ ಯದಾ ಗೃಹೀತಂ ಪುರುಷಂ ನಿಹಂತುಂ ಶಕ್ಷಸೇ ಯದಿನ ತ್ವದ್ಗೃಹೀತಃ ಶಕ್ತೋಪಿ ನಾತ್ಮಾನಮಭಿ ಪ್ರಮೋಚಯೇತ್ ತದಾಸ್ಯ ಸ್ಯಾತ್ ತ್ವತ್ತಪೋಗ್ರ್ಯಂ ಬಲಂಚ. ಅವನಿಗೆ ಒದ್ದ ಮೇಲೆ ಪಶ್ಚಾತ್ತಾಪ ಆಯಿತು. ಶಾಪ ಪಡೆದ ಕೂಡ್ಲೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಕೂಡ್ಲೆ ಯಸ್ತ್ವಯಾ ಆಸಾದಿತ ಯಾವ ರೀತಿಯಲ್ಲಿ ನೀನು ಈಗ ಕೋಪಿಷ್ಠನಾಗಿ ನಡ್ಕೊಂಡಿಯೋ ಅದರ ಪರಿಣಾಮವಾಗಿ ನೀನು ಅಜಗರತ್ವವನ್ನು ಹೊಂದುವುದಂತೂ ದಿಟ. ನೀನು ಅಜಗರನಾಗಿ ಎಷ್ಟೋ ಕಾಲ ಕಳೆದ ಮೇಲೆ ಭೂಮಿಯಲ್ಲಿ ಇರಬೇಕಾದ್ರೆ ಬಲಾಧಿಕೋಪಿ ತೇ ವಶಂ ಯಾತು ಬಲಿಷ್ಠನಾದ್ರೂ ಕೂಡ ನಿನಗೊಮ್ಮೆ ಕೈಗೆ ಸಿಗ್ತಾನವನು. ಯದಾ ಗೃಹೀತಂ ಪುರುಷಂ ನಿಹಂತುಂನ ಶಕ್ಷಸೆ ಯಾವಾಗ ನೀನು ಪುರುಷನನ್ನ ಹಿಡಿದೂ ಕೂಡ ನಿನಗೆ ಏನೂ ಅವನನ್ನ ಹೊಡೆದುರುಳಿಸ್ಲಿಕ್ಕಾಗ್ಲಿಲ್ಲ ಅನ್ನುವಾಗ ಆದ್ರೂ ಅವನು ಸುಮ್ಮನೆ ಇದ್ದಾನೆ ನಿನಗೇನು ಮಾಡ್ಲಿಕ್ಕಾಗಲ್ಲ ಆದ್ರೆ ಅವನು ನಿನಗೇನು ವಾಪಸ್ ಮಾಡಲ್ಲ. ಯದಿ ಸತ್ವದ್ಗೃಹೀತ ಶಕ್ತೋಪಿ ಅತ್ಯಂತ ಶಕ್ತನಾಗಿದ್ರು ಕೂಡ ನಾತ್ಮಾನಂ ಅಭಿಪ್ರಮೋಚಯೇತ್ ತನ್ನನ್ನು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡದೇ ಇದ್ದಾಗ ತದಾ ಅಸ್ಯ ಸ್ಯಾತ್ ತ್ವತ್ತಪೋಗ್ರ್ಯಂ ಫಲಂ ಆಗ ನಿನಗೆ ಬಿಡುಗಡೆಗೆ ಬೇಕಾದ ಅವಕಾಶ ಆಗುತ್ತೆ. ಅವನು ನಿನಗಿಂತ ತಪೋಗ್ರ್ಯ ಬಲಿಷ್ಠ ಎಲ್ಲ ಆಗಿದ್ದಾಗಲೂ ಕೂಡ ಬಿಡಿಸಿಕೊಳ್ಳದೆ ಸುಮ್ಮನಿದ್ರೆ ಮಾತ್ರ ನಿನಗೆ ಬಿಡುಗಡೆಯ ಹಂತ ಹತ್ತಿರ ಬರುತ್ತೆ. ನೀನಾಗ ನಿನ್ನನ್ನು ನೀನು ಈ ದುರವಸ್ಥೆಯಿಂದ ಪಾರು ಮಾಡಿಕೊಳ್ಳುವುದು ಸಾಧ್ಯ. ಅಂದ್ರೆ ಅವನು ಬಲಿಷ್ಠನಾಗಿಯೂ ಸುಮ್ಮನಿದ್ರೆ ಮಾತ್ರ ನೀನು ಬಿಡುಗಡೆ ಹೊಂದಿದೆ. ಅವನ ಅಕಸ್ಮಾತ್ ಜಾಡಿಸಿ ನಿನ್ನ ಪಕ್ಕಕ್ಕೆ ಸರಿದ್ರೆ ಆವಾಗ ನಿನ್ನ ಪ್ರವೃತ್ತಿ ಇದೇ ರೀತಿ ಶಾಪಗ್ರಸ್ತತೆ ಮುಂದುವರಿತಾ ಇರುತ್ತೆ. ಸರ್ವದೇವ ಮುನೀನಾಂ ಯತ್ ತಪಸ್ವಾಂ ಸಮುಪಾಶ್ರಿತಂ ತಚ್ಚ ಸರ್ವಂ ತಮೇವೈತಿ ನಾತ್ರ ಕಾರ್ಯ ವಿಚಾರಣ ಹೇಳ್ತಾರೆ. ನೀನು ಸರ್ವದೇವ ಮುನೀನಾಂ ಯತ್ ತಪಃತ್ವಾಂ ಸಮುಪಾಶ್ರಿತಂ ಎಲ್ಲ ದೇವತೆಗಳ ಮುನಿಗಳ ತಪಸ್ಸು ನಿನ್ನಲ್ಲಿ ಏನು ಸಂಗೃಹೀತವಾಗಿದೆ ಅಂದ್ರೆ ಅವನು ಹಿಂದೆ ಕಣ್ಣಿನಿಂದ ನೋಡೋ ಸಂಗತಿ ಎಲ್ಲವೂ ಕೂಡ ಒಟ್ಟಾಯ್ತು ನಿನ್ನ ವಶವಾಯಿತು ಅಂತ ಅನ್ನೋದೇನಿದೆ. ತಚ್ಚ ಸರ್ವಂ ತಮೇವ ಏತಿ ಆ ಎಲ್ಲ ಶಕ್ತಿ ಅವನನ್ನು ಹೋಗಿ ಸೇರುತ್ತೆ. ಅವನು ಸುಮ್ಮನಿದ್ದಾಗ ಆ ಎಲ್ಲ ತಪಸ್ಸು ಅವನನ್ನು ಹೋಗಿ ಸೇರುತ್ತೆ. ಇದರಲ್ಲಿ ನಿನಗೆ ಯಾವುದೇ ಸಂದೇಹವೂ ಬೇಡ. ಅಂದ್ರೆ ಅವನು ನಿನ್ನನ್ನು ಬಿಡಿಸ್ಲಿಕ್ಕೋಸ್ಕರ ನಿನಗೆ ಈ ಸಿಕ್ಕಿದ ಎಲ್ಲ ತಪಸ್ಸಿನ ಪ್ರಭಾವ ಅವನನ್ನು ಸೇರ್ಲೇಬೇಕು. ಬಿಡುಗಡೆ ಆಗ್ಬೇಕು ಅಂದ್ರೆ ನಿನ್ನ ತಪಸ್ಸಿನೆಲ್ಲ ಪ್ರಭಾವ ಅವನನ್ನ ಸೇರ್ಬೇಕು. ತಚ್ಚ ಸರ್ವಂ ತಮೇವ ಏತಿ ನಾತ್ರ ಕಾರ್ಯ ವಿಚಾರಣೆ ಅದು ಅವನದ್ದೇ ಬಲ. ಅದು ನಿನಗೆ ಸಿಕ್ಕಿರುವುದು ಕೂಡ ಅಲ್ಲಿಂದಲೇ ಅದು ಮರಳಿ ಮತ್ತೆ ಅವನನ್ನೇ ಹೋಗಿ ಸೇರುವ ಹಾಗಾಗುತ್ತೆ. ಆಗ ನಿನ್ನ ಪೂರ್ತಿ ಬಿಡುಗಡೆ ಆಗುತ್ತೆ. ಯದಾ ಪ್ರಶ್ನಾನ್ ತ್ವದೀಯಾಂಶ್ಚ ಕಶ್ಚಿತ್ ಪರಿಹರಿಷ್ಯತಿ ತದಾ ಗಂತಾಸಿ ಚ ದಿವಂ ವಿಸೃಜ್ಯ ಚಕರಂ ತನುಂ. ಬಿಡುಗಡೆಯ ಸಮಯ ಹತ್ತಿರ ಬಂತು, ಅದರಷ್ಟಕ್ಕೆ ಪೂರ್ತಿ ಬಿಡುಗಡೆ ಆಗಿಲ್ಲ. ನಾವೀಗ ಅನೇಕ ಪ್ರಶ್ನೆಗಳನ್ನೆಲ್ಲ ಕೇಳಿ ನಿನ್ನ ಹತ್ರ ಉತ್ತರವನ್ನ ನಿರೀಕ್ಷಿಸಿದೆವು. ನೀನು ಇದರ ಬಗ್ಗೆ ಸರಿಯಾದ ಉತ್ತರವನ್ನ ತಿಳ್ಕೊಳ್ಬೇಕು, ಅದನ್ನು ಸಜ್ಜನರಿಂದಲೇ ತಿಳ್ಕೊಳ್ಬೇಕು. ಯಾರು ಈಗ ನಿನ್ನ ತಲೆಯಲ್ಲಿ ಉಳಿದಿರುವ ಈ ಎಲ್ಲ ಪ್ರಶ್ನೆಗಳನ್ನ
ನಿನಗೆ ಗೊತ್ತಿರಲೂಬಹುದು ಗೊತ್ತಿಲ್ಲದೇ ಇರಬಹುದು. ಅದನ್ನ ಮತ್ತೊಬ್ಬ ಸಜ್ಜನಿಂದ ಕೇಳಿದ ಮೇಲೆ ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಅಂದ್ರೆ ನಿನಗೆ ಈ ಶರೀರದಿಂದ ಬಿಡುಗಡೆ ಆಗುತ್ತೆ. ಯದಾ ಪ್ರಶ್ನಾನ್ ಸ್ತುದೀಯಾಂಶ್ಚ, ತ್ವದೀಯಾನ್ ಪ್ರಶ್ನಾನ್ ಯದಾ ಕಶ್ಚಿತ್ ಪರಿಹರಿಷ್ಯತಿ, ಯಾವಾಗ ಒಬ್ಬ ನಿನ್ನ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಾನೋ ತದಾ ಆಜಗರಂ ತನುಂ ವಿಸೃಜ್ಯ, ಈ ಹೆಬ್ಬಾವಿನ ಶರೀರವನ್ನ ವಿಸೃಜ್ಯ ತೊರೆದು ದಿವಂ ಗಂತಾಸಿ, ಮರಳಿ ಉತ್ತಮವಾದ ಲೋಕಗಳನ್ನ ಎತ್ತರದ ಲೋಕಗಳನ್ನ ನೀನು ಹೋಗಿ. ಅಂದ್ರೆ ನಿನ್ನ ಹಿಂದಿನ ತಪಸ್ಸೆಲ್ಲ ಮೈನಸ್ ಆಗ್ಲಿಲ್ಲ, ಈ ತಪ್ಪು ಮಾತ್ರ ಅನುಭವಿಸ್ಲಿಕ್ಕೆ ವ್ಯವಸ್ಥೆ ಇದು ಅನಿವಾರ್ಯ. ಅದರಿಂದಾಗಿ ಮತ್ತೆ ನೀನು ಉತ್ತಮವಾದ ಹಿಂದಿನ ನಿನ್ನ ತಪಸ್ಸು ತುಂಬಾ ಉತ್ತಮವಾದ ಹಿನ್ನೆಲೆ ಇದ್ದದ್ರಿಂದ ತಾನೇ ನಹುಶನನ ಇಂದ್ರನ ಪದವಿಯಲ್ಲಿ ಕೂಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ದು. ಅದರಿಂದಾಗಿ ಅವನ ತಪಸ್ಸು ದೊಡ್ಡದೇ, ಅವನ ಹಿರಿತನ ಎಲ್ಲವೂ ಕೂಡ ಪ್ರಶ್ನೆಗೆ ಅರ್ಹವೇ ಅಲ್ಲ. ಹಾಗಿದ್ದಾಗಲೂ ಇದೊಂದು ದುರವಸ್ಥೆ ಪ್ರಾರಬ್ಧವಶಾತ್ ಅವನನ್ನ ಆಕ್ರಮಿಸಿಕೊಂಡ್ರು, ಆ ದುರವಸ್ಥೆಯನ್ನು ಕಳೆದುಕೊಂಡ ಬಳಿಕ ಮತ್ತೆ ಮೊದಲಿನಂತೆಯೇ ಆತ ಉತ್ತಮ ಗತಿಯನ್ನ ಹೊಂದುವವನಿದ್ದಾನೆ ಅನ್ನೋದನ್ನ ಈ ಪದ್ಯ ತಿಳಿಸುತ್ತೆ. ಸ್ಮೃತಿಶ್ಚ ತತ್ಪ್ರಸಾದೇನ ಸರ್ವದಾತೇ ಭವಿಷ್ಯತಿ, ಭೃಗುದೇಹ ಗತೇ ನೈವ ಶಬ್ದ ಕಮಲ ಯೋನಿನ. ಸ್ಮೃತಿಶ್ಚ ಮತ್ಪ್ರಸಾದೇನ ಹೇಳ್ತಾರಲ್ಲಿ ಭೃಗು, ಮತ್ಪ್ರಸಾದೇನ ತೇ ಸರ್ವದಾ ಸ್ಮೃತಿ ಭವಿಷ್ಯತಿ, ನನ್ನ ಅನುಗ್ರಹದಿಂದ ನಿನಗೆ ಯಾವಾಗ್ಲೂ ಕೂಡ ಹಳೆಯ ಈ ಘಟನೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅನ್ನೋದು ತಿಳಿದಿರುತ್ತೆ. ಅಂದ್ರೆ ನಾವು ತಪ್ಪು ಮಾಡಿದಾಗ ಆ ತಪ್ಪಿಗೆ ಇಂಥದ್ದೇ ಫಲಶ್ರುತಿ ಈ ಸಮಯದಲ್ಲಿ ಅನುಭವಿಸ್ತೇವೆ ಅಂತ ಗೊತ್ತಾಗ್ಬೇಕಾದ್ರೂ ಕೂಡ ನಮ್ಮಲ್ಲಿ ತುಂಬಾ ತಪಸ್ಸಿರ್ಬೇಕು, ಅದಕ್ಕೆ ಬೇಕಾದ ಅನುಕೂಲವಾದ ಅನುಷ್ಠಾನಗಳಿರ್ಬೇಕು. ಅನುಷ್ಠಾನ ಅಂದ್ರೆ ಈ ಜಪ ತಪ ಅಂತಲ್ಲ, ಆದ್ರ ಹಿಂದಿನ ತಪಸ್ಸು ಉತ್ತಮವಾದದ್ದು, ಒಳ್ಳೆಯ ಆಲೋಚನೆ ಒಳ್ಳೆಯ ಕೆಲಸದ ಹಿನ್ನೆಲೆ ಇರಬೇಕು. ಆ ಪುಣ್ಯದ ವಶ ನಾವು ಯಾವ ತಪ್ಪಿಗೆ ಈ ಶಿಕ್ಷೆ ಅನುಭವಿಸ್ತಾ ಇದ್ದೇವೆ ಅಂತ ಗೊತ್ತಿದ್ರೆ ಆತ ಭಾಗ್ಯವಂತ, ಅದನ್ನ ಒಪ್ಕೊಳ್ಳಿಕ್ಕಾಗುತ್ತೆ, ಹೌದು ಆ ತಪ್ಪಿಗೆ ಈ ಶಿಕ್ಷೆ ಆಗ್ತಾ ಇದೆ ಅನುಭವಿಸ್ಬೇಕಷ್ಟೇ ಅಂತ. ಅದು ನಮ್ಮ ಸಮಸ್ಯೆ, ಎಷ್ಟೋ ಸಲ ಯಾಕೆ ಶಿಕ್ಷೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ಅಗಸ್ತ್ಯ ಹೇಳ್ತಾರೆ ನಿನ್ನ ಈ ತಪ್ಪಿಗೆ ಈ ಶಿಕ್ಷೆ ಆಗ್ತಾ ಇದೆ ಅನ್ನೋದು ನಿನಗೆ ಗೊತ್ತಿರುತ್ತೆ, ಅಂದ್ರೆ ನೀನು ವ್ಯಥೆ ಪಡುವುದಿಲ್ಲ. ಯಾವಾಗ ನಾವು ನಮ್ಮ ಪ್ರಾರಬ್ಧ ಬಲವಾಗಿರುತ್ತೆ ಮತ್ತು ಮಾಡುವ ಕಾರ್ಯದಲ್ಲಿ ಯಾರಿಗೋ ತಿಳಿಯದಂತೆ ನಾವು ಮಾಡುತ್ತೇವೆ ಅಂತನ್ನುವ ಏನು ಬುದ್ಧಿವಂತಿಕೆಯ ವ್ಯವಸ್ಥೆ ಇದೆ, ಅದು ಶಿಕ್ಷೆಯಲ್ಲೂ ಕೂಡ ಬುದ್ಧಿವಂತಿಕೆಯ ಭಾಗವಾಗಿ ನಮ್ಮನ್ನು ಕೂಡ ಶಿಕ್ಷಿಸುವಾಗ ಯಾವ ಕಾರಣಕ್ಕಾಗಿ ಶಿಕ್ಷೆ ಅನ್ನೋದು ತಿಳಿಯದಂತೆ ಹೆಚ್ಚು ದುಃಖವನ್ನು ಅನುಭವಿಸಬೇಕಾಗುತ್ತೆ. ಭೃಗುದೇಹ ಗತೇನೇವ ಶಬ್ದ ಕಮಲ ಯೋನಿನ, ನೀನು ಭೃಗು ಋಷಿಗಳ ಶರೀರದಲ್ಲಿ ಸೇರಿಕೊಂಡ ಚತುರ್ಮುಖನಿಂದಲೇನೆ ಶಬ್ದನಾದದ್ದು. ಕಮಲಯೋನಿನ, ಕಮಲವೇ ಯಾರಿಗೆ ಆಸರೆಯೋ ಅಂತಹ ಚತುರ್ಮುಖನಿಂದ ಶಬ್ದ ಶಾಪಕ್ಕೊಳಗಾಗಿದ್ದಿ. ನೀನು ಭೃಗುವಿನ ದೇಹದಲ್ಲಿ, ಅಂದ್ರೆ ಯಾರು ಚತುರ್ಮುಖ ಭೃಗುವಿನ ದೇಹದಲ್ಲಿ ಇದ್ದುಕೊಂಡೇ ಈ ಶಾಪವನ್ನು ಕೊಟ್ಟದ್ದಾದ್ರಿಂದ ಇದು ಸುಳ್ಳಾಗುವುದಿಲ್ಲ, ಮತ್ತು ನಿನಗೆ ಕೊಟ್ಟ ವರಗಳು ಕೂಡ ನಿನ್ನ ಅಸಹನೆಯಿಂದ ಒದ್ದಾಡುವಂತೆ ಮಾಡುವುದಿಲ್ಲ, ನಿನಗೆ ಎಚ್ಚರ ಇರುತ್ತೆ, ಪ್ರತಿಯೊಂದನ್ನು ಕೂಡ ಧೈರ್ಯವಾಗಿ ಎದುರಿಸುವ ಶಕ್ತಿ ನಿನಗೆ ಬರುತ್ತೆ. ಪಪಾತ ಜಗರೋ ಭೂತ್ವ ನುಹುಷ ಕ್ಷಣ ಮಾತ್ರತ ಇಂದ್ರೋಪ್ಯವಾಪ ಸ್ವಂ ಸ್ಥಾನಂ ಇಷ್ಟ್ವಾ ವಿಷ್ಣು ವಿಪಾಪಕ. ಆಜಗರ ಭೂತ್ವ ಪಪಾತ ಕಹ ನಹುಷ ಕ್ಷಣ ಮಾತ್ರತ, ಅದಕ್ಕೇನು ಸಮಯ ಸಾಕ ಬೇಕಾಗ್ಲಿಲ್ಲ, ಅದಕ್ಕೋಸ್ಕರ ಬೇರೆ ಒಂದು ಶರೀರವನ್ನು ತಂದಿಟ್ಟು ಆಮೇಲೆ ಅವನು ಆಜಗರ ಶರೀರವನ್ನು ಹೊಂದಿದ್ದಲ್ಲ, ಅವನಾಗ್ಲೇ ಆ ಕ್ಷಣದಲ್ಲಿಯೇ ದೇಹ ಬದಲಾಯಿತು, ಹೆಬ್ಬಾವಾಗಿ ಭೂಮಿಗೆ ಬಿದ್ದ. ಆಜಗರು ಭೂತ್ವ ನಹುಶಃ ಕ್ಷಣ ಮಾತ್ರತಃ ಪಪಾತ. ಇಂದ್ರ ಅಷ್ಟೊತ್ತಿಗೆ ಅವನ ತಪಸ್ಸು ದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಮಾಡಿದ ತಪಸ್ಸು ಮುಗಿದಿತ್ತು.
ತನ್ನ ಸ್ವಂಸ್ಥಾನಂ ಅವಾಪ್ಯ, ತನ್ನ ಸ್ಥಾನವನ್ನು ಅಲಂಕರಿಸಿದ. ಹೇಗೆ? ವಿಪಾಪಕ ವಿಷ್ಣುಂ ಇಷ್ಟ್ವ, ನಾರಾಯಣನ ವಿಶೇಷ ಕ್ರತುವಿನಿಂದ, ಅದಕ್ಕೆ ಅವನಿಗೆ ಶತಕ್ರತು ಅಂತ ಹೆಸರು, ವಿಶೇಷ ಕ್ರತುವಿನಿಂದ ಆರಾಧನೆ ಮಾಡಿ ಪಾಪಗಳನ್ನು ಕಳಚಿಕೊಂಡು ಮತ್ತೆ ಇಂದ್ರ ಸ್ವಸ್ಥಾನದಲ್ಲಿ ಇದ್ದು ತನ್ನ ಕಾರ್ಯವನ್ನು ಮುಂದುವರಿಸಿದ ಅಂತ ಇಂದ್ರ ಮರಳಿ ಇಂದ್ರನ ಪದವಿಗೆ ಬಂದು ನಿಂತ ಅನ್ನೋದು ಗೊತ್ತಾಗುತ್ತೆ. ಇದರ ನಂತರ ಮುಂದೆ ಈ ಪಾಂಡವರು ಅಲ್ಲಿ ಬಂದಾಗ ಏನಾಯ್ತು, ಯಾಕಂದ್ರೆ ಹಿಂದೆ ಅದು ಶುರುವಾಗಿದ್ದು ಪಾಂಡವರ ಗತಿಯ ಕುರಿತಾಗಿ. ಪಾಂಡವರು ಬರ್ತಾ ಇದ್ರು, ಬಂದಾಗ ಏನಾಯ್ತು, ಕಾಡಿನಿಂದ ದಾಟಿಕೊಂಡು ಮುಂದೆ ಬಂದಾಗ ಏನಾಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಂದ್ರನಿಗೆ ಆ ದೋಷವನ್ನ ಕಳಚಿಕೊಳ್ಳುವ ಸಮಸ್ಯೆ ಏನಾಗಿತ್ತು ಅನ್ನೋದನ್ನು ಮುಂದೆ ಚರ್ಚೆ ಮಾಡ್ತಾರೆ. ಅದನ್ನು ಮತ್ತೆ ನಾಳೆ ಪಾಠ ಆಗೋದು ಸ್ವಲ್ಪ ಕಷ್ಟ. ನಾಳಿದ್ದು ಮತ್ತೆ ಪಾಠ್ಯ, ಅದರ ನಾಳಿದ್ದು ಪಾಠ ಇರುತ್ತೆ. ಬಿದಿಗೆ ದಿವಸದಿಂದ ಪಾಠ ಮುಂದುವರಿಯುತ್ತೆ. ಶ್ರೀ ಹರಿಪ್ರಿಯತಾ ಶ್ರೀಕೃಷ್ಣ ಅರ್ಪಣಮಸ್ತು.